ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಸೂಪರ್ ಮಮ್ ಫ್ರೈಯ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಪ್ಲಾಸೆಂಟ ಅಂದರೆ ಏನು ಅದರ ಕೆಲಸ ಏನು ಯಾವೆಲ್ಲ ಪ್ಲಾಸೆಂಟಲ್ ಪೊಸಿಷನ್ ಇರುತ್ತೆ ಯಾವ ಪೊ ಪ್ಲಾಸೆಂಟಲ್ ಪೊಸಿಷನ್ ಇದ್ದರೆ ನಾರ್ಮಲ್ ಡೆಲಿವರಿ ಆಗ್ಬೋದು ಆ್ಯಂಡ್ ಯಾವ ಪೊಸಿಷನ್ ಇದ್ದರೆ ನಾರ್ಮಲ್ ಡೆಲಿವರಿಗೆ ಸ್ವಲ್ಪ ರಿಸ್ಕಿ ಅಂದರೆ ಸಿಜೇರಿಯನ್ ಸೆಕ್ಷನ್ ಮಾಡಿಸ್ತಾರೆ ಯಾವ ಪ್ಲಾಸೆಂಟಲ್ ಪೊಸಿಷನ್ ಇದ್ದರೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಅದರ ಜೊತೆಗೆ ಒಂದು ಇಂಪಾರ್ಟೆಂಟ್ ಏನಂದರೆ ಯಾವ ಪ್ಲಾಸೆಂಟಲ್ ಪೊಸಿಷನ್ ಇಂದ ಯಾವ ಮಗು ಆಗುತ್ತೆ ಅಂತ ಫೈಂಡ್ ಔಟ್ ಮಾಡ್ಬೌದಾ ಅದು ಕೂಡ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಹಾಗಾದರೆ ಈ ವಿಡಿಯೋವನ್ನು ಶುರು ಮಾಡೋಣ ಸೊ ಮೊದಲಿಗೆ ಪ್ಲಾಸಂಟ ಅಂದರೆ ಏನು ಪ್ಲಾಸಂಟ ಒಂದು ಪ್ರೆಗ್ನೆನ್ಸಿಯಲ್ಲಿ ಮಗುವಿಗೆ ಮತ್ತು ತಾಯಿಗೆ ಇರುವ ಕನೆಕ್ಷನ್ ಅಂತ ಹೇಳ್ಬೋದು ಸೊ ಪ್ಲಾಸಂಟ ತಾಯಿಗೆ ಮತ್ತು ಮಗುವಿಗೆ ಇರುವ ಒಂದು ಕನೆಕ್ಷನ್ ಇನ್ನೊಂದು ಬಂದು ಪ್ಲಾಸೆಂಟದ ಕೆಲಸ ಏನು ಪ್ಲಾಸಂಟಾ ಏನು ಮಾಡುತ್ತೆ ಅಂದರೆ ಪ್ಲಾಸೆಂಟ ನೋಡಲಿಕ್ಕೆ ಹೇಗಿರುತ್ತೆ ಅಂತ ಒಂದು ಒಂದು ಪಿಕ್ಚರ್ ಅಟ್ಯಾಚ್ ಮಾಡ್ತೇನೆ ಸೊ ನಿಮಗೆ ಆವಾಗ ಹೆಚ್ಚು ಐಡಿಯಾ ಬರುತ್ತೆ ಸೊ ಪ್ಲಾಸೆಂಟದ್ದು ಕೆಲಸ ಏನಂದರೆ ತಾಯಿಯಿಂದ ಎಲ್ಲ ಪೋಷಕಾಂಶಗಳನ್ನು ಎಲ್ಲ ಆಕ್ಸಿಜನ್ನು ಮಗುವಿಗೆ ಸಪ್ಲೈ ಮಾಡೋದು ಮತ್ತು ಮಗುವಿನಿಂದ ವೇಸ್ಟ್ ಪ್ರೊಡಕ್ಟ್ಸನ್ನು ಹಿಂದೆ ತರುವುದು ಸೊ ಇದು ಕೆಲಸ ಮೇನ್ಲಿ ಪ್ಲಾಸೆಂಟ ಮಾಡುತ್ತೆ ಮಗುವಿಗೆ ಆಕ್ಸಿಜನ್ ಮತ್ತು ಪೋಷಕಾಂಶಗಳನ್ನು ಸಪ್ಲೈ ಮಾಡುವ ಕೆಲಸ ಒಂದು ಹೆಲ್ದಿ ಪ್ರೆಗ್ನೆನ್ಸಿ ಅಥವಾ ಒಂದು ಹೆಲ್ದಿ ಮಗು ಆಗಬೇಕಾದ್ರೆ ಪ್ಲಾಸಂಟಾ ಕೂಡ ಅಷ್ಟೇ ಹೆಲ್ದಿಯಾಗಿ ಇರಬೇಕು ನಿಮ್ಮಲ್ಲಿ ಕೆಲವರು ಎಕ್ಸ್ಪೀರಿಯೆನ್ಸ್ ಮಾಡಿರ್ಬೋದು ನಿಮ್ಮ ಪ್ರೆಗ್ನೆನ್ಸಿಯಲ್ಲಿ ಫಸ್ಟ್ ತ್ರೀ ಮಂತ್ಸಲ್ಲಿ ಒಂದು ಪ್ಲಾಸಂಟಾ ಪೊಸಿಷನ್ ಇರುತ್ತೆ ಮತ್ತು ಫಿಫ್ತ್ ಮಂತ್ ಅಥವಾ ಸೆವೆಂತ್ ಮಂತಿಗೆ ಬೇರೆ ಪ್ಲಾಸಂಟಲ್ ಪೊಸಿಷನ್ ಆಗುತ್ತೆ ಯಾಕೆಂದ್ರೆ ನನಗೆ ಕೂಡ ಕೆಲವು ಕಮೆಂಟ್ ಮಾಡಿ ಹೇಳ್ತಾರೆ ತ್ರೀ ಮಂತಲ್ಲಿ ಇದು ಪೊಸಿಷನ್ ಇದೆ ಸೆವೆಂತ್ ಮಂತಲ್ಲಿ ಚೇಂಜ್ ಆಗಿದೆ ಇದು ನಾರ್ಮಲಾ ಅಂತ ಸೊ ಚೇಂಜ್ ಪೊಸಿಷನ್ ಚೇಂಜ್ ಆಗೋದು ನಾರ್ಮಲ್ ಕೆಲವರಿಗೆ ಚೇಂಜ್ ಆಗುತ್ತೆ ಕೆಲವರಿಗೆ ಚೇಂಜ್ ಆಗೋದಿಲ್ಲ ಅದೇ ರೀತಿ ಇರುತ್ತೆ ಫಸ್ಟ್ ಟು ನೈನ್ ಮಂತ್ ತನಕ ಸೊ ಚೇಂಜ್ ಯಾಕೆ ಆಗೋದಂದರೆ ನೋಡಿ ಫಸ್ಟ್ ನಿಮ್ಮ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆಗ್ತಾ ಇರುವಾಗ ಫಸ್ಟ್ ಮಂತ್ ಇರ್ಬೋದು ಸೆಕೆಂಡ್ ಮಂತ್ ಇರ್ಬೋದು ತರ್ಡ್ ಮಂತ್ ಇರ್ಬೋದು ಆವಾಗ ನಿಮ್ಮದು ಗರ್ಭಕೋಶ ಸಣ್ಣದಿರುತ್ತೆ ಆ್ಯಂಡ್ ಮಗು ಕೂಡ ಸಣ್ಣದಿರುತ್ತೆ ಸೊ ನಿಮ್ಮ ಒಂದು ಫುಲ್ ಗರ್ಭಕೋಶ ನೀವು ತಗೊಂಡ್ರೆ ಆ ಗರ್ಭಕೋಶದ ಮುಕ್ಕಾಲು ಭಾಗ ಪ್ಲಾಸಂಟವೇ ಆವರಿಸಿಕೊಂಡಿರುತ್ತೆ ಪ್ಲಾಸಂಟ ಆವಾಗ ದೊಡ್ಡದಿರುತ್ತೆ ಮಗುವಿಗೆ ಕಂಪೇರ್ ಮಾಡಿದರೆ ಮತ್ತು ನಿಮ್ಮದು ಪ್ರೆಗ್ನೆನ್ಸಿ ಪ್ರೋಗ್ರೆಸ್ ಆಗ್ತಾ ಇದ್ದಂಗೆ ಫೋರ್ತ್ ಮಂತ್ ಫಿಫ್ತ್ ಮಂತ್ ಸಿಕ್ಸ್ತ್ ಮಂತ್ ಆ ಥರ ಪ್ರೊ ಪ್ರೆಗ್ನೆನ್ಸಿ ಪ್ರೋಗ್ರೆಸ್ ಆಗ್ತಾ ಇದ್ದಂಗೆ ನಿಮ್ಮದು ಗರ್ಭಕೋಶ ಕೂಡ ಬೆಳೀಲಿಕ್ಕೆ ಶುರುವಾಗುತ್ತೆ ಸೊ ಮೊದಲು ಮುಕ್ಕಾಲು ಭಾಗ ಆವರಿಸಿಕೊಂಡ ಆ ಪ್ಲಾಸಂಟ ಏನು ಮಾಡುತ್ತೆ ನಿಮ್ಮದು ಗರ್ಭಕೋಶ ಬೆಳೀತಾ ಬರುವಾಗ ಸ್ಲೋಲಿ ಒಂದು ಬೆಳೀತಾ ಇರುವಾಗ ಸ್ಲೋಲಿ ಒಂದು ಕಡೆ ಹೋಗಿ ಒಂದು ಪೊಸಿಷನನ್ನು ಸೇರುತ್ತೆ ಸೊ ಅದಕ್ಕೆ ಪ್ಲಾಸಂಟಲ್ ಮೈಗ್ರೇಷನ್ ಅಂತ ಕರೀತಾರೆ ಸೊ ಯೂಶ್ವಲಿ ಪ್ಲಾಸಂಟ ತರ್ಟಿ ಟು ತರ್ಟಿ ಟೂ ವೀಕ್ಸ್ ತನಕ ಪೊಸಿಷನ್ ಚೇಂಜ್ ಮಾಡುವ ಚಾನ್ಸಸ್ ಇರುತ್ತೆ ಸೊ ನಿಮ್ಮದು ಪ್ರೆಗ್ನೆನ್ಸಿ ಪ್ರೋಗ್ರೆಸ್ ಆಗ್ತಾ ಇದ್ದಂಗೆ ಪ್ಲಾಸೆಂಟ ಸ್ಲೋಲಿ ಹೋಗಿ ಒಂದು ಪೊಸಿಷನನ್ನು ಸೇರುತ್ತೆ ಸೊ ಈ ಥರ ಚೇಂಜಸ್ ಆಗೋದು ನಾರ್ಮಲ್ ಕೆಲವರಿಗೆ ಆಗುತ್ತೆ ಪ್ಲಾಸೆಂಟಲ್ ಚೇಂಜ್ ಪೊಸಿಷನ್ ಚೇಂಜ್ ಕೆಲವರಿಗೆ ಆಗೋದಿಲ್ಲ ಸೊ ಇವಾಗ ಬಂದು ಯಾವೆಲ್ಲ ಡಿಫ್ರೆಂಟ್ ಪೊಸಿಷನ್ ಪ್ಲಾಸೆಂಟ್ ಅದು ಇರುತ್ತೆ ಅಂತ ಸೊ ಪ್ಲಾಸೆಂಟ ಅದು ಕಾಮನ್ ಪೊಸಿಷನ್ ಬಂದು ಒಂದು ಆ್ಯಂಟೀರಿಯರ್ ಪ್ಲಾಸೆಂಟ ಆಂಟೀರಿಯರ್ ಪ್ಲಾಸೆಂಟ ಅಂದರೆ ನಿಮಗೆ ಹೆಚ್ಚು ಅರ್ಥ ಮಾಡಲಿಕ್ಕೆ ನಾನು ಹೇಳ್ತಾ ಇದ್ದೀನಿ ನೀವೊಂದು ಬಲೂನು ನಿಮ್ಮ ಗರ್ಭಕೋಶ ಅಂತ ಅಂದ್ಕೊಳ್ಳಿ ಸೊ ಇದು ಉದಾಹರಣೆಗೆ ಮಾತ್ರ ಒಂದು ಬಲೂನ್ ನಿಮ್ಮ ಗರ್ಭಕೋಶ ಅಂತ ಅಂದ್ಕೊಳ್ಳಿ ಸೊ ಅದರ ಒಳಗೆ ಮಗು ಇದೆ ಸೊ ಮಗು ಮಧ್ಯದಲ್ಲಿ ಇದೆ ಮಗುವಿನ ಮುಂದೆ ಕಡೆ ವೇಳೆ ಪ್ಲಾಸೆಂಟ ಇದ್ದರೆ ಅದಕ್ಕೆ ಆ್ಯಂಟೀರಿಯರ್ ಪ್ಲಾಸೆಂಟ ಅಂತ ಹೇಳ್ತಾರೆ ಆ್ಯಂಟೀರಿಯರ್ ವರ್ಡನ ಮೀನಿಂಗೇ ಮುಂದೆ ಫ್ರಂಟ್ ಸೊ ನಿಮ್ಮ ಮಗುವಿನ ಮುಂದೆ ಕಡೆ ಪ್ಲಾಸೆಂಟ ಇದ್ದರೆ ಅದಕ್ಕೆ ಆ್ಯಂಟೀರಿಯರ್ ಪ್ಲಾಸೆಂಟ ಅಂತ ಹೇಳ್ತಾರೆ ಒಂದು ವೇಳೆ ನಿಮ್ಮ ಮಗುವಿನ ಈಗ ಮಗು ಮಧ್ಯದಲ್ಲಿದೆ ಮಗುವಿನ ಹಿಂದೆ ಕಡೆ ಪ್ಲಾಸೆಂಟ ಇದ್ರೆ ಅದಕ್ಕೆ ಪೋಸ್ಟೀರಿಯರ್ ಪ್ಲಾಸೆಂಟ ಅಂತ ಹೇಳ್ತಾರೆ ಪೋಸ್ಟೀರಿಯರ್ ವರ್ಡ್ನ ಮೀನಿಂಗ್ ಹಿಂದೆ ಅಂತ ಈಗ ನಿಮ್ಮ ಗರ್ಭಕೋಶ ಈಗ ಮಗು ಮಧ್ಯದಲ್ಲಿದೆ ಮಗುವಿನ ಮೇಲೆ ಕಡೆ ಮೇಲೆ ಕಡೆ ಪ್ಲಾಸೆಂಟ ಇದ್ರೆ ಅದಕ್ಕೆ ಫಂಡಲ್ ಪ್ಲಾಸೆಂಟ ಅಂತ ಹೇಳ್ತಾರೆ ಫಂಡಲ್ ಫಂಡಸ್ ಅಂದರೆ ಏನರ್ತ ಅಂದರೆ ನಿಮ್ಮ ಗರ್ಭಕೋಶ ಇರುತ್ತೆ ನೋಡಿ ಸೊ ಗರ್ಭಕೋಶನ ಮೇಲಿನ ಭಾಗವನ್ನು ಫಂಡಸ್ ಅಂತ ಹೇಳ್ತಾರೆ ಒಂದು ವೇಳೆ ಫಂಡಸ್ನ ಜಾಗದಲ್ಲಿ ಪ್ಲಾಸೆಂಟ ಇದ್ದರೆ ಅದಕ್ಕೆ ಫಂಡಲ್ ಪ್ಲಾಸೆಂಟ ಅಂತ ಹೇಳ್ತಾರೆ ಇವಾಗ ಲ್ಯಾಟ್ರಲ್ ಪ್ಲಾಸೆಂಟ ಈಗ ಮಗು ಮಧ್ಯದಲ್ಲಿ ಇದೆ ಅದರ ಸೈಡಿಗೆ ಪ್ಲಾಸೆಂಟ ಇದ್ದರೆ ಅದಕ್ಕೆ ಲ್ಯಾಟ್ರಲ್ ವಾಲ್ ಪ್ಲಾಸೆಂಟ ಅಂತ ಹೇಳ್ತಾರೆ ಸೊ ಇದು ಕೆಲವು ಕಾಮನ್ ಪ್ಲಾಸೆಂಟದು ಪೊಸಿಷನ್ಗಳು ಅದರ ಜೊತೆಗೆ ನೀವು ನೋಡಿರ್ಬೋದು ಫಂಡಲ್ ಆ್ಯಂಟೀರಿಯರ್ ಅಂದರೆ ಈಗ ಫಂಡಸ್ ನಾನು ನಿಮಗೆ ಗರ್ಭಕೋಶನ ಮೇಲಿನ ಭಾಗ ಅಂತ ಹೇಳಿದ್ರು ನೋಡಿ ಸೊ ಇವಾಗ ನಿಮ್ಮದು ಹೀಗೆ ಗರ್ಭಕೋಶ ಇದ್ದರೆ ಇದು ಫಂಡಸ್ ಇದ್ದರೆ ಸೊ ಗ ಪ್ಲಾಸೆಂಟ್ ಅದು ಅರ್ಧ ಈ ಥರ ಪ್ಲಾ ಅರ್ಧ ಭಾಗ ಇಲ್ಲಿದೆ ಪ್ಲಾಸೆಂಟ್ ಅದು ಅರ್ಧ ಭಾಗ ಇಲ್ಲಿದೆ ಸೊ ಅರ್ಧ ಅಂದರೆ ಅಲ್ಲ ಅದು ಪ್ಲಾಸಂಟ ದೊಡ್ಡ ದೊಡ್ಡದಿರುತ್ತೆ ಏನು ಟ್ವೆಂಟಿ ಟು ಟ್ವೆಂಟಿ ಟೂ ಸೆಂಟಿಮೀಟರ್ಸ್ ತನಕ ಆಗುತ್ತೆ ನೈನ್ತ್ ಮಂತ್ ರೀಚ್ ಆಗುವಾಗ ಸೊ ಪ್ಲಾಸೆಂಟ್ ಅಷ್ಟು ದೊಡ್ಡದಿರುವಾಗ ಅರ್ಧ ಭಾಗ ಮುಂದೆ ಇರುತ್ತೆ ಉಳಿದ ಅರ್ಧ ಭಾಗ ಸೈಡಿಗೆ ಹೋಗುತ್ತೆ ಸೊ ಇದಕ್ಕೆ ಫಂಡಸ್ ಆ್ಯಂಟೀರಿಯರ್ ಅಂತ ಹೇಳ್ತಾರೆ ಒಂದು ವೇಳೆ ಫಂಡಸ್ ಪೋಸ್ಟೀರಿಯರ್ ಇದ್ದರೆ ಅದು ಏನು ಮಾಡುತ್ತೆ ಅರ್ಧ ಭಾಗ ಮೇಲೆ ಇರುತ್ತೆ ಉಳಿದ ಅರ್ಧ ಭಾಗ ಹಿಂದೆ ಹೋದರೆ ಅದಕ್ಕೆ ಫಂಡಸ್ ಪೋಸ್ಟೀರಿಯರ್ ಅಂತ ಹೇಳ್ತಾರೆ ನಿಮಗೆ ಹೆಚ್ಚು ಅರ್ಥ ಆಗಲಿಕ್ಕೆ ಒಂದು ಪಿಚ್ಚರ್ ಅಟ್ಯಾಚ್ ಮಾಡ್ತೇನೆ ನಿಮ್ಗೆ ಯಾವಾಗ ಜಾಸ್ತಿ ಅರ್ಥ ಆಗ್ಬೋದು ಸೊ ಇದು ಫಂಡಸ್ ಆ್ಯಂಟೀರಿಯರ್ ಮತ್ತು ಫಂಡಸ್ ಪೋಸ್ಟೀರಿಯರ್ನ ಬಗ್ಗೆ ಇವಾಗ ಲೋ ಲಯಿಂಗ್ ಪ್ಲಾಜಂಟಾ ಸೊ ಲೋ ಲೈಂಗ್ ಪ್ಲಾಸೆಂಟಾ ಅಂದರೆ ನಿಮ್ಮ ಗರ್ಭಕೋಶದ ಕೆಳಭಾಗದಲ್ಲಿ ಅಂದರೆ ಗರ್ಭಕೋಶದ ಬಾಯಿ ಹೇಳ್ತೇವೆ ನೋಡಿ ಸರ್ವಿಕ್ಸ್ ಸೊ ಅಲ್ಲಿ ಇದ್ದರೆ ಅದಕ್ಕೆ ಲೋ ಲೈನ್ ಪ್ಲಾಜಂಟಾ ಅಂತ ಹೇಳ್ತಾರೆ ಸೊ ಲೋ ಲೈನ್ ಪ್ಲಾಜಂಟದಲ್ಲಿ ಕೂಡ ಕೆಲವೊಂದು ಟೈಪ್ಸ್ ಇವೆ ಮಾರ್ಜಿನಲ್ ಕಂಪ್ಲೀಟ್ ಪಾರ್ಷಲ್ ಅಂತ ಸೊ ಅದು ನಾನು ಹೇಳಲಿಕ್ಕೆ ಹೋಗ್ತಾ ಇಲ್ಲ ಲೋ ಲೈಯಿಂಗ್ ಅಂದರೆ ನಿಮ್ಮದು ಗರ್ಭಕೋಶದ ಬಾಯಿ ಇಲ್ಲಿ ಇದ್ದರೆ ಇದು ಕಂಪ್ಲೀಟಾಗಿ ಕವರ್ ಮಾಡಿದೆ ಅದರ ಪ್ಲಾಸೆಂಟವನ್ನು ಸೊ ನಿಮಗೆ ಈ ಕೇಸಲ್ಲಿ ನಾರ್ಮಲ್ ಡೆಲಿವರಿ ಆಗಲಿಕ್ಕೆ ಕಷ್ಟ ಕೆಲವರಿಗೆ ಮೊದಲು ಮೊದಲು ತ್ರೀ ಮಂತ್ ಅಥವಾ ಫೋರ್ ಮಂತಲ್ಲಿ ಲೋ ಲೈನ್ ಇದ್ದರೆ ಕೂಡ ಮೇಲೆ ಹೋಗಿ ಅದು ಆ್ಯಂಟೀರಿಯರೋ ಪೋಸ್ಟೀರಿಯರೋ ಅಥವಾ ಬೇರೆ ಯಾವ ಪ್ಲಾಸಂಟ ಆಗೋ ಚಾನ್ಸಸ್ ಇದೆ ಕೆಲವು ಕಡೆ ಏನಾಗುತ್ತೆ ನಿಮ್ಮದು ಏತ್ ಮಂತ್ ಆದರೂ ನೈನ್ತ್ ಆದರೂ ಪ್ಲಾಸಂಟ ಕೆಳಗೆ ಉಳ್ಕೊಳ್ಬೀಳತ್ತೆ ಅಂದರೆ ಗರ್ಭಕೋಶದ ಬಾಯಿಗೆ ಕವರಾಗಿ ಇದ್ದರೆ ಆ ಟೈಮಲ್ಲಿ ನಾರ್ಮಲ್ ಡೆಲಿವರಿ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಡಾಕ್ಟರ್ ಯೂಶ್ವಲಿ ಸಿ ಸೆಕ್ಷನ್ನೇ ಮಾಡಿಸ್ತಾರೆ ಆ್ಯಂಡ್ ಲೋ ಲೈನ್ ಪ್ಲಾಸೆಂಟ ಇರುವವರು ಸ್ವಲ್ಪ ಕೇರ್ಫುಲ್ಲಾಗಿರ್ಬೇಕು ಇರಬೇಕು ಥ್ರೂ ಔಟ್ ಪ್ರೆಗ್ನೆನ್ಸಿಯಲ್ಲಿ ಸೊ ನಿಮಗೆ ಏನಾದರೂ ಆಗುತ್ತೆ ಅಥವಾ ಏನಾದರೂ ತೊಂದರೆ ಇದೆ ಅಂತ ಅಲ್ಲ ಬಟ್ ನೀವು ಆದಷ್ಟು ಕೇರ್ಫುಲ್ಲಾಗಿರಬೇಕು ಡಾಕ್ಟರ್ ಯೂಶ್ವಲಿ ಬೆಡ್ ರೆಸ್ ಸಜೆಸ್ಟ್ ಮಾಡ್ತಾರೆ ಒಂದು ವೇಳೆ ಬೆಡ್ ರೆಸ್ಟ್ ಸಜೆಸ್ಟ್ ಮಾಡಿದರೆ ನೀವು ಬೆಡ್ ರೆಸ್ ತೊಗೊಳ್ಬೇಕು ಆ್ಯಂಡ್ ಜಾಸ್ತಿ ಸುಸ್ತು ಮಾಡಬಾರ್ದು ಪ್ರೆಗ್ನೆನ್ಸಿಯಲ್ಲಿ ಜೊತೆಗೆ ಥ್ರೂ ಔಟ್ ಪ್ರೆಗ್ನೆನ್ಸಿ ಗಂಡ ಹೆಂಡತಿ ಸೇರಬಾರ್ದು ಸೊ ಈ ಎಲ್ಲ ಕೆಲವು ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಬೇಕು ಇದನ್ನು ನಿಮಗೆ ಡಾಕ್ಟರ್ ಕೂಡ ತಿಳಿಸ್ತಾರೆ ಸೊ ಲೋ ಲೈನ್ ಪ್ಲಾಸಂಟ ಇರುವವರು ಸ್ವಲ್ಪ ಇರಬೇಕು ನೀವೇನು ಟೆನ್ಷನ್ ಮಾಡಬೇಕಂತ ಇಲ್ಲ ನಿಮ್ಮದು ಪ್ಲಾಸಂಟ ಒಂದು ವೇಳೆ ಕೆಳಭಾಗದಲ್ಲಿ ಇದ್ದರೆ ಮಗು ಕೂಡ ತುಂಬ ಇರುತ್ತೆ ಗುಂಡು ಗುಂಡಾಗಿ ಮಗು ಹುಟ್ಟುತ್ತೆ ಏನೂ ತೊಂದರೆ ಇಲ್ಲ ಬಟ್ ನೀವು ಸ್ವಲ್ಪ ಕೇರ್ಫುಲ್ಲಾಗಿರಬೇಕು ಪ್ಲಾಸಂಟ ಕೆಳಭಾಗದಲ್ಲಿ ಇದ್ದರೆ ನೀವು ಎಷ್ಟು ಕೇರ್ಫುಲ್ಲಾಗಿರ್ತಿರೋ ಅಷ್ಟೇ ನಿಮಗೆ ಮತ್ತು ನಿಮ್ಮ ಮಗುವಿಗೆ ಕೂಡ ಅಷ್ಟೇ ಒಳ್ಳೆಯದು ಸೊ ಇದು ಬಂದು ಯಾರೂ ಕೇರ್ಫುಲ್ಲಾಗಿರಬೇಕು ಅಂತ ಆ್ಯಂಡ್ ಲೋ ಲೈನ್ ಪ್ಲಾಸೆಂಟ ಬಿಟ್ಟು ಬೇರೆ ಎಲ್ಲ ಉಳಿದ ಎಲ್ಲ ಪ್ಲಾಸೆಂಟ ಆ್ಯಂಟಿರ ಇರ್ಬೋದು ಪೋಸ್ಟಿಡರ್ ಇರ್ಬೋದು ಪ್ಲಾಸ್ ಫಂಡೋ ಆ್ಯಂಟಿರರ್ ಫಂಡೋ ಪೋಸ್ಟಿರ್ಯರ್ ಇಂಥವ್ರು ಎಲ್ಲರಿಗೂ ನಾರ್ಮಲ್ ಡೆಲಿವರಿ ಆಗೋ ತುಂಬ ಚಾನ್ಸಸ್ ಇದೆ ಇದರ ಜೊತೆಗೆ ನೀವು ರಿಪೋರ್ಟಲ್ಲಿ ನೋಡಿರ್ಬೋದು ಗ್ರೇಡ್ ಒನ್ ಮೆಚಾರಿಟಿ ಅಂತ ಬರೀತಾರೆ ಗ್ರೇಡ್ ಝೀರೋ ಮೆಚಾರಿಟಿ ಅಂತ ಬರೀತಾರೆ ಸೊ ಮೆಚಾರಿಟಿ ಅಂದರೆ ನಿಮ್ಮದು ಪ್ರೆಗ್ನೆನ್ಸಿ ಗ್ರೋತ್ ಆಗ್ತಾ ಇದ್ದಂಗೆ ಮೇ ಬಿ ಫಸ್ಟ್ ಮಂತ್ಗೆ ನಿಮ್ಮದು ಝೀರೋ ಮೆಚಾರಿಟಿ ಇರ್ಬೋದು ಪ್ರೆಗ್ನೆನ್ಸಿ ಗ್ರೋತ್ ಆಗ್ತಾ ಇದ್ದಂಗೆ ಒನ್ ಮೆಚಾರಿಟಿ ಗ್ರೇಡ್ ಟು ಮೆಚಾರಿಟಿ ಇರುತ್ತೆ ನೀವು ರಿಪೋರ್ಟಲ್ಲಿ ನೋಡಿರ್ಬೋದು ಸೊ ಅದು ನಿಮ್ಮ ಪ್ಲಾಸೆಂಟದ ಮೆಚಾರಿಟಿ ಬಗ್ಗೆ ಇನ್ನೊಂದು ಕಾಮನ್ ಕ್ವೆಶನ್ ಬಂದು ನನಗೆ ಕಮೆಂಟ್ ಸೆಕ್ಷನಲ್ಲಿ ಯೂಶ್ವಲಿ ಕೇಳ್ತಾರೆ ಅಕ್ಕ ನಮ್ಮದು ಆ್ಯಂಟೀರಿಯರ್ ಪ್ಲಾಸೆಂಟ ಇದ್ದರೆ ನಮಗೆ ಯಾವ ಮಗು ಆಗುತ್ತೆ ಹಾರ್ಟ್ ಬೀಟ್ ಇಷ್ಟಿದೆ ಯಾವ ಮಗು ಆಗುತ್ತೆ ಅಂತ ಹೇಳ್ಬೋದಾ ಅಂತ ನಾನು ಇದರ ಬಗ್ಗೆ ಇಷ್ಟರವರೆಗೆ ವಿಡಿಯೋ ಕೂಡ ಮಾಡಿಲ್ಲ ಪ್ಲಾಸೆಂಟ ಪೊಸಿಷನ್ನ ಬಗ್ಗೆ ಸೊ ನಾನು ಏನು ಹೇಳುವುದಂದರೆ ನಿಮಗೆ ನಿಮ್ಮ ಪ್ಲಾಸೆಂಟಲ್ ಪೊಸಿಷನ್ ನೋಡಿ ಯಾವ ಮಗು ಆಗುತ್ತೆ ಅಂತ ಹೇಳೋದು ತುಂಬಾ ರಾಂಗ್ ಸೊ ಇದು ಮೆಡಿಕಲಿ ಪ್ರೂವ್ಡ್ ಇಲ್ಲ ಈವನ್ ಡಾಕ್ಟರ್ಸ್ ಕೂಡ ನಿಮ್ಮ ಪ್ಲಾಸೆಂಟ ನೋಡಿ ನಿಮಗೆ ಈ ಮಗು ಆಗುತ್ತೆ ಅಥವಾ ಆ ಮಗು ಆಗುತ್ತೆ ಅಂತ ಹೇಳೋದಿಲ್ಲ ಯಾಕೆ ಅಂದರೆ ಅದು ಮೆಡಿಕಲಿ ಪ್ರೂವ್ಡ್ ಇಲ್ಲ ನಾನು ನನ್ನ ನನಗೆ ಸುಮಾರು ಜನ ಕಮೆಂಟ್ ಕೂಡ ಮಾಡಿ ಹೇಳ್ತಾರೆ ಅಕ್ಕ ನಮ್ಮದು ಪ್ಲಾಸೆಂಟ ಇದು ಇತ್ತು ನಮಗೆ ಈ ಮಗು ಆಗಿದೆ ಯಾಕೆಂದರೆ ಆಂಟೀರಿಯರ್ ಇದ್ರೂ ಕೂಡ ಹೆಣ್ಣು ಮಗು ಆಗೋದನ್ನು ನೋಡಿದ್ದೀನಿ ಗಂಡು ಮಗು ಕೂಡ ಆಗೋದನ್ನು ನೋಡಿದ್ದೀನಿ ಪೋಸ್ಟೀರಿಯರ್ ಇದ್ರೂ ಕೂಡ ಹೆಣ್ಣು ಮಗು ಆಗೋದನ್ನು ನೋಡಿದ್ದೀನಿ ಗಂಡು ಮಗು ಆಗೋದನ್ನು ನೋಡಿದ್ದೀನಿ ಸೊ ನೀವು ಪ್ಲಾಜಂಟ ಪೊಸಿಷನ್ ಮೈಂಡಲ್ಲಿ ಇಟ್ಕೊಂಡು ನಮಗೆ ಇದೇ ಮಗು ಆಗುತ್ತೆ ಅಂತ ನೀವು ಒಂದು ತಪ್ಪು ಕಲ್ಪನೆ ಇಟ್ಕೊಳ್ಬೇಡಿ ಹೌದು ಕ್ಯೂರಿಯಾಸಿಟಿ ಎಲ್ಲರಲ್ಲಿ ಇರುತ್ತೆ ಎಲ್ಲರಿಗೂ ಎಲ್ಲ ತಾಯಿಯಂದಿರಿಗೂ ಯಾವ ಮಗು ಆಗುತ್ತೆ ಯಾವ ಮಗು ನನ್ನ ಒಳಗೆ ಬೆಳೀತಾ ಇದೆ ಅಂತ ಒಂದು ತುಂಬ ಕ್ಯೂರಿಯಾಸಿಟಿ ಇರುತ್ತೆ ಸೊ ಕ್ಯೂ ಒಂದು ಆ ಥರ ಕುತೂಹಲ ಇರೋದು ತಪ್ಪಲ್ಲ ಆಸೆ ಎಲ್ಲರಲ್ಲಿ ಇರುತ್ತೆ ಬಟ್ ನೀವು ಆಸೆ ಇದೆ ಅಂತ ನೀವು ಪ್ರೂವ್ ಮಾಡದಿರುವ ತಿಂಗನ್ನು ನಂಬಬೇಡಿ ಸೊ ಇದು ಕಂಪ್ಲೀಟ್ಲಿ ನಿಜ ಅಲ್ಲ ಯಾವ ಪ್ಲಾಸೆಂಟ ಅಂದರೆ ಯಾವ ಮಗು ಆಗುತ್ತೆ ಅಂತ ನಾವು ಪ್ಲಾಸೆಂಟದಿಂದ ಫೈಂಡ್ ಔಟ್ ಮಾಡಲು ಆಗೋದಿಲ್ಲ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟು ಹೇಳಿದರೆ ನಾನು ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು